Hello friends, welcome to Bhumika Kitchen. Nani Bhumika Sudarshan. Ellaru hegidira, ellaru chenagidira anta ankondu ivattu special agiruvanta avarekalu usli madod hege anta torustha idini. Tumba hinde ond sala ee avarekalu usli madod hege anta torisidde. Adre even subscribers ella nodli anta anbitu puna mattond bari ee avarekalu usli madod hege anta torustha idini. Ee sala avarekalu namma subscriber obru sadhana annavaru tankottidru tumbane eledagi tumba chenagi iddu avaru maneyalle belididante pakkada ಜಾಗದಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಅಂತ ಹೇಳಿದ್ರು ಸೋ ಮಾಡಿದಿನಿ ತುಂಬಾನೇ ರುಚಿಯಾಗಿದೆ ಈ ಅವರೆಕಾಳು ಹುಸ್ಲಿ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲು ಮಿಕ್ಸರ್ ಜಾರ್ ಒಳಗಡೆ 15 ಹಸಿ ಮೆಣಸಿನಕಾಯಿನ ಹಾಕೊಂಡು ತರತರಿಯಾಗಿ ರುಬ್ಕೊಳ್ತೀನಿ ನೀರೇನು ಹಾಕೋದು ಬೇಡ ಹಾಗೆ ರುಬ್ಬಿದ್ರೆ ಸಾಕು ನಾಲ್ಕೈದು ಸಲ ಬ್ಲೆಂಡ್ ಮಾಡಿದ್ದೀನಿ ಅಷ್ಟೇ ಇಲ್ಲ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಇವಾಗ ಒಗ್ಗರಣೆ ಹಾಕೊಳ್ಳೋಣ ನಾನು ಇದೇ ಕುಕ್ಕರಲ್ಲಿ ಹುಸ್ಲಿ ಮಾಡೋದು ಕೆಲವೊಂದು ಐಟಮ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗಾಗಿ ಇದರಲ್ಲೇ ಮಾಡ್ಕೊಳ್ತೀನಿ ಸ್ಟೌ ಆನ್ ಮಾಡಿಕೊಂಡು ಒಂಚೂರು ಕುಕ್ಕರ್ ಕಾಯ್ತಿದ್ದ ಹಾಗೆ ಕಾಲು ಟೀಸ್ಪೂನು ಮೆಂತ್ಯ ಒಂದು ಟೀಸ್ಪೂನ್ ಜೀರಿಗೆ ಇದು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಒಳ್ಳೆ ಘಮ ಬರ್ತಾ ಇದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾದ ನಂತರ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಸ್ಟೌ ಆನ್ ಮಾಡಿಕೊಂಡು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಂಚೂರು ಕಾಯ್ತಿದ್ದ ಹಾಗೆ ಅರ್ಧ ಟೀಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಆಗಲಿ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಒಂದು ಬೌಲಷ್ಟು ಈರುಳ್ಳಿ ಅವರೇ ಕಾಳನ್ನ ನಾವು ಎಷ್ಟು ಉಪಯೋಗಿಸಿರ್ತೀವಿ ಅಷ್ಟೇ ಸಮ ಪ್ರಮಾಣ ಈರುಳ್ಳಿ ಕೂಡ ನಾವು ತಗೋಬೇಕು ಜೊತೆಯಲ್ಲೇ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಈರುಳ್ಳಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀವಿ ಹಾಕಿ ರುಬ್ಬಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿನ ಇದರೊಳಗಡೆ ಹಾಕೊಳ್ತೀನಿ ಹಸಿಮೆಣಸಿನಕಾಯಿ ಕಟ್ ಮಾಡಿಬಿಟ್ಟು ಹಾಕೋದಾದರೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ಹಾಕೊಳ್ಳಿ ರುಬ್ಬಿರೋದು ಹಾಕ್ತಾ ಇರೋದ್ರಿಂದ ಈರುಳ್ಳಿ ಹಾಕಿ ನಂತರ ಹಾಕಿದ್ರೆ ಘಾಟ್ ಬರಲ್ಲ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿಮೆಣಸಿನಕಾಯಿದು ಈರುಳ್ಳಿದು ಎಲ್ಲ ಹಸಿ ಘಮ ಹೋಗಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಚೂರು ನಾವು ನೀರೇನು ಉಪಯೋಗಿಸಲ್ಲ ಈ ಹುಸ್ಲಿಗೆ ಬರೀ ಈ ಈರುಳ್ಳಿ ಎಣ್ಣೆ ಬೆಣ್ಣೆ ಇದರಲ್ಲೇ ಕಾಳು ಬೇಯುತ್ತೆ ತುಂಬಾ ರುಚಿಯಾಗಿರುತ್ತೆ 2 ನಿಮಿಷ ಈ ಈರುಳ್ಳಿನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಹಾಕೊಂಡಿರ್ತೀವಿ ಅಷ್ಟೇ ಕಾಳು ಕೂಡ ಹಾಕೋಬೇಕು ಒಂದು ಬೌಲಷ್ಟು ಕಾಳು ಹಾಕ್ತಾ ಇದ್ದೀನಿ ಆದಷ್ಟು ಎಳೆ ಕಾಳು ಹಾಕೊಂಡು ಮಾಡ್ಕೊಳ್ಳಿ ಅವಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಾಳು ಹಾಕೊಂಡ ನಂತರ ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈ ಟೈಮಲ್ಲೇ ಉಪ್ಪಿನ ಪುಡಿ ಹಾಕ್ಕೊಳ್ಳಿ ಹರಳುಪ್ಪು ಹಾಕೊಳ್ಳೋಕೆ ಹೋಗ್ಬಿಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಣ್ಣೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲು ದೊಡ್ಡ ಬೌಲು ಅಂದರೆ ಕೆಜಿ ಲೆಕ್ಕದಲ್ಲಿ ಹೇಳೋದಾದರೆ 1 ಕೆಜಿ ಅವರೆಕಾಯಿನ ತೊಗೊಂಡು ಅದ್ರ ಕಾಳನ್ನ ಬಿಡಿಸ್ಕೊಂಡಿದ್ದೀನಿ ಅಷ್ಟಕ್ಕೆ ನಾನು ಹೇಳ್ತಾ ಇರೋದು ಕ್ವಾಂಟಿಟಿ ಕೊತ್ತಂಬರಿ ಸೊಪ್ಪು 1 ಕಟ್ಟು 1 ಹಿಡಿ ಬರ್ತಾ ಇದೆ ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಎಷ್ಟು ಈಸಿ ಅಲ್ವಾ ಈ ಹುಸ್ಲಿ ಮಾಡೋದು ಎಲ್ಲನೂ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಇನ್ನೇನಿದ್ರು ಕೂಗಿಸ್ಕೊಂಡ್ರೆ ಹುಸ್ಲಿ ರೆಡಿಯಾಗುತ್ತೆ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆ ಎಂಡಲ್ಲಿ 1/2 ಟೀಸ್ಪೂನ್ಗೂ ಒಂಚೂರು ಕಮ್ಮಿ ಅರಿಶಿನ ಹಾಕಬೇಕು ಕೊನೆಯಲ್ಲೇ ಹಾಕಿ ಚಿಟ್ಕಿ 1/2 ಟೀಸ್ಪೂನ್ಗೂ ಕಮ್ಮಿ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಆ ಕಲರ್ ಗ್ರೀನ್ ಕಲರ್ ಏನಿರುತ್ತಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದು ಆಪ್ಷನಲ್ಲೂ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಕೂಗಿಸ್ಕೊಳ್ತೀನಿ ವಿಷಲ್ನ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 3-4 ವಿಷಲ್ ಕೂಗಿಸ್ಕೊಳ್ಳೋಣ ಆವಾಗ ಕಾಳು ತುಂಬ ಚೆನ್ನಾಗಿ ಬೇಯುತ್ತೆ ಪುನಃ ಸ್ಟೌ ಆನ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ
ಕಾಳು ಚೆನ್ನಾಗಿ ಬೆಂದಿದ್ರೆ ಇಷ್ಟೇ ಸಾಕು, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಉಸ್ಲಿ ರೆಡಿ ಆಗುತ್ತೆ. ಇನ್ ಕೇಸ್ ಕಾಳು ಬೆಂದಿಲ್ಲ ಅಥವಾ ಈರುಳ್ಳಿ ಏನಾದರೂ ಹಾಗಾಗೇ ಇದ್ದರೆ ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೆ ಕ್ಲೀನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಕೊನೆಯಲ್ಲಿ ನಾನು ಹುರಿದಿಟ್ಟಿದ್ನಲ್ಲ ಅವಾಗ್ಲೇ ಅದನ್ನು ಜೀರಿಗೆ ಮೆಂತ್ಯನ ಪುಡಿ ಮಾಡಿಟ್ಕೊಂಡಿದ್ದೆ, ಇದನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ. ಅದರ ಫ್ಲೇವರ್ ಬಿಟ್ಟರೆ ಅಷ್ಟೇ ಸಾಕು. ಬೇಕಿದ್ದರೆ ನಿಮ್ಮ ಕಾಳು ಬೆಂದಿಲ್ಲ ಅಂದರೆ ಕೂಗಿಸ್ಕೊಳ್ಳಿ, ಆದರೆ ನನಗೆ ಹಾಗೆ ರೂಢಿಯಾಗಿದೆ. ಯಾಕೆಂದರೆ ಇನ್ನೂ ಒಂಥರ ಗ್ರೇವಿ ಥರ ಬರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಒಂದು ವಿಷಲ್ ಕೂಗಿಸ್ಕೊಂಡ್ರಿಂದ ಕ್ಲೀನಾಗಿ ಹೊಂದ್ಕೊಂಡಂಗೆ ಗ್ರೇವಿ ಥರ ಆಗೋಗ್ಬಿಡುತ್ತೆ. ಒಂದು ಚೂರು ನೀರು ಹಾಕಿಲ್ಲ, ಆ ಈರುಳ್ಳಿಯಲ್ಲಿರೋ ಅಂಥ ನೀರಂಶದಲ್ಲೇ ಈ ಕಾಳು ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಹಿಂಗೆ ನನಗೆ ಈ ಥರ ಮಿಕ್ಸ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ಒಂದು 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಉಸ್ಲಿ ರೆಡಿಯಾಗೋಗುತ್ತೆ. ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಯಾಕೆಂದರೆ ತುಂಬ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು, ಅದರಲ್ಲಿ ನೀರಂಶ ಅಂದರೆ ಏನು ಈರುಳ್ಳಿಯಲ್ಲಿರೋಂಥ ನೀರಂಶ ಎಲ್ಲ ಹೊಟ್ಟೋಗಿ ಡ್ರೈ ಆಗಿಬಿಟ್ರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಜಸ್ಟ್ ಒಂದು ಹಸಿ ಘಮ ಏನಾದರೂ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು ಈ ಥರ ನಾನು ಕುದಿಸ್ಕೊಂಡಿದ್ದು ಅಷ್ಟೇ. ನೋಡಿ, ಸರ್ವ್ ಮಾಡೋದಕ್ಕೆ ಉಸ್ಲಿ ರೆಡಿ ಇದೆ, ಅವರೆಕಾಳಿನ ಉಸ್ಲಿ. ಈ ಅವರೆಕಾಳು ಒಂದರಲ್ಲೇ ಅಲ್ಲ, ಇದನ್ನು ಬಟಾಣಿಯಲ್ಲಿ ಕೂಡ ನೀವು ಮಾಡ್ಬೋದು, ತೊಗರಿ ಕಾಳು, ಯಾವುದೇ ಒಂದು ಹಸಿ ಕಾಳಲ್ಲಿ ಇದೇ ಮೆಥೆಡ್ ಯೂಸ್ ಮಾಡಿ ನೀವು ಉಸ್ಲಿನ ಮಾಡ್ಕೋಬೋದು. ಇದನ್ನು ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಅವರೆಕಾಳಿನ ಉಸ್ಲಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.